ನಮಸ್ಕಾರ. KRPP ಪಕ್ಷದ ಅಭ್ಯರ್ಥಿ, ಪಾವಗಡ ತಾಲೂಕಿನ ಅಭ್ಯರ್ಥಿ ನೇಲಕುಂಟೆ ನಾಗೇಂದ್ರ ಕುಮಾರ್ ಅವರು ಯಾವತ್ತು ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದನ್ನು ಅವರಿಂದನೇ ನಾವು ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಾವು ಈಗ ನಾಮಪತ್ರ ಯಾವತ್ತು ಸಲ್ಲಿಸ್ತೀರಂತ? ನಾವು 17ನೇ ತಾರೀಕು ಸೋಮವಾರ ಓಕೆ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿಯಣ್ಣನವರ ಆಶೀರ್ವಾದದೊಂದಿಗೆ ಅವರ ಒಂದು ಸಮ್ಮುಖದಲ್ಲಿ ನಾವು ಪಾವಗಡದಲ್ಲಿ ಸೋಮವಾರ ನಾಮಪತ್ರ ಸಲ್ಲಿಸ್ತಾ ಇದ್ದೀವಿ. ಓಕೆ ಸರ್, ಈಗ ನಾಮಪತ್ರ ಸಲ್ಲಿಸೋಕೆ ನಿಮ್ಮ ತಮ್ಮ ಜೊತೆಗೆ ಜನಾರ್ದನ ರೆಡ್ಡಿ ಅವರು ಬರ್ತಾ ಇದ್ದಾರೆ, ತಮ್ಮ ರಾಜ್ಯ ಅಧ್ಯಕ್ಷರು? ಹೌದು, ರಾಜ್ಯ ಅಧ್ಯಕ್ಷರು, ನಮ್ಮ ವರಿಷ್ಠರಾದಂತಹ ಗಾಲಿ ಜನಾರ್ದನ ರೆಡ್ಡಿಯಣ್ಣನವರು ಸಂಪೂರ್ಣ ಆಶೀರ್ವಾದ ಮಾಡೋಕ್ಕೋಸ್ಕರ ನಾಮಪತ್ರ ಸಲ್ಲಿಸೋಕೆ ಅವರು ಕೂಡ ಬರ್ತಾ ಇದ್ದಾರೆ. ಸರ್ ಏನು ಅವ್ರು ಯಾಕೆ ಯಾವ ರೀತಿ ಸರ್ ವೆಹಿಕಲ್ ಏನು ಹೆಲಿಕಾಪ್ಟರ್ ಯಾವ ರೀತಿ ಬರ್ತಾರೆ ಅಂತ? ಹೆಲಿಕಾಪ್ಟರ್ ಮುಖಾಂತರ ಬರ್ತಾ ಇದ್ದಾರೆ, ಯಾಕಂದರೆ ಸಮಯದ ಅಭಾವ ಇರುವುದರಿಂದ ರೋಡ್ ಬರೋದು ಕಾರಲ್ಲಿ ಟೈಮ್ ಜಾಸ್ತಿ ತಗೊಳತ್ತಂತ ಉದ್ದೇಶದಿಂದ ಹೆಲಿಪ್ಯಾಡ್ನಲ್ಲಿ ಬರ್ತಾ ಇದ್ದಾರೆ. ಸರ್ ಅದೇ ಏನು ನಾಮಪತ್ರ ಸಲ್ಲಿಸೋಕೆ ಏನು ರೋಡ್ ಶೋ ಏನಾದರೂ ಮಾಡಿ ನೀವು? ಹೌದು ಹೌದು, ರೋಡ್ ಶೋ ಮುಖಾಂತರ ನಾವು ಹೋಗ್ತೀವಿ. ಈಗ ಈ ಸರ್ಕಾರಿ ಸರ್ಕಾರಿ ಕ್ರೀಡಾಂಗಣದಲ್ಲಿ ಹೆಲಿಪ್ಯಾಡ್ ಇಳಿಯುತ್ತೆ, ಇಲ್ಲಿಂದ ಈಗ ಪ್ಲಾನ್ ಮಾಡ್ತೀವಿ. ಅದು ಯಾವ ರೀತಿ ಹೋಗ್ಬೇಕು ಏನಂತಕ್ಕಂಥದ್ದು ನಮ್ಮ ಚುನಾವಣಾಧಿಕಾರಿಗಳ ಒಂದು ಆದೇಶದ ಮೇರೆಗೆ, ಅವರ ಒಪ್ಪಿಗೆ ಮೇರೆಗೆ ನಾವು ಮಾಡ್ತೀವಿ. ಸರ್ ಕಾರ್ಯಕರ್ತರು ಎಷ್ಟು ಕಾರ್ಯಕರ್ತರು ಸೇರ್ಬೋದು ಅಂತ? ಕಾರ್ಯಕರ್ತರು 20,000ಕ್ಕಿಂತ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು, ಮತ್ತು ನಮ್ಮ ಗಾಲಿ ಜನಾರ್ದನ ರೆಡ್ಡಿಯಣ್ಣನವರ ಅಭಿಮಾನಿಗಳು ಮತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಹಿರಿಯ ಮುಖಂಡರು, ಯುವ ಮುಖಂಡರು, ಕಾರ್ಯಕರ್ತರೆಲ್ಲರ ಸಮೇತವಾಗಿ 20,000ಕ್ಕಿಂತ ಜಾಸ್ತಿ ಜನ ಸೇರುವ ಅವಕಾಶ ಇದೆ. ಇದು KRP ಪಕ್ಷದ ಅಭ್ಯರ್ಥಿ ನೇಲಕುಂಟೆ ನಾಗೇಂದ್ರ ಕುಮಾರ್ ಅವರು ನಾಮಪತ್ರ ಸಲ್ಲಿಸುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ರಾಜ್ಯ ಪಕ್ಷದ ರಾಜ್ಯಾಧ್ಯಕ್ಷರಾದ ಗಾಲಿ ಜನಾರ್ದನ ರೆಡ್ಡಿ ಸಹ ಅವರಿಗೆ ಈ ಒಂದು ನಾಮಪತ್ರ ಸಲ್ಲಿಸಲಿಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ. ಪಾವಗಡ ವಿಧಾನಸಭಾ ಚುನಾವಣೆಗೆ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿರುವ ರಾಮಾಂಜನಪ್ಪನವರು ಯಾವತ್ತು ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದನ್ನು ಅವರಿಂದಲೇ ನಾವು ಈಗ ಕೇಳಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳು ತಾವು ಈಗಾಗಲೇ ಪ್ರಚಾರವನ್ನು ಕೈಗೊಂಡಿದ್ದೀರ? ಹೌದು. ಈಗ 13ರಿಂದ 20ರವರೆಗೆ ನಾಮಪತ್ರ ಸಲ್ಲಿಕ್ಕೆ ಅವಕಾಶ ಕೊಟ್ಟಿದೆ ಸರ್ಕಾರ ಚುನಾವಣಾ ಇದು. ತಾವು ಯಾವತ್ತು ನಾಮಪತ್ರ ಸಲ್ಲಿಸ್ತೀರಂತ? ಸರ್ ನಾವು ಸೋಮವಾರ ನಾಮಪತ್ರ ಸಲ್ಲಿಸ್ತಿದ್ದೀವಿ. ಓಕೆ. ಸೋಮವಾರ ಮಧ್ಯಾಹ್ನ ಸುಮಾರು 1:30 ಗಂಟೆಗೆ ನಾಮಪತ್ರ ಸಲ್ಲಿಸೋದಕ್ಕೆ ಈಗಾಗಲೇ ನಾವು ಅನುಮತಿಯನ್ನು ತಗೊಂಡಿದ್ದೀವಿ. ಸೊ ಪಾವಗಡದ ಮುಖ್ಯ ಬೀದಿಯಲ್ಲಿ ನಮ್ಮ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಬಂದು ನಾವು ಸುಮಾರು 1:30 ಗಂಟೆ ಅಷ್ಟೊತ್ತಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ. ಸರ್ ನಾಮಪತ್ರ ಪ್ರಕ್ರಿಯೆಗೆ ರಾಜ್ಯ ಮತ್ತು ನಮ್ಮ ನಿಮ್ಮ ಜಿಲ್ಲಾ ಇದು ಯಾರಾದರೂ ಬರ್ತಾರೆ ಸಾಥ್ ನೀಡ್ತಾರಂತ? ಎಸ್ ಸರ್. ಈಗ ಎಲ್ಲ ಕ್ಷೇತ್ರಗಳಲ್ಲಿ ನಾಮಪತ್ರ ಆಗ್ತಾ ಇರೋದ್ರಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರ್ತಿದ್ದಾರೆ, ನಮ್ಮ ರಾಜ್ಯ ಸಮಿತಿಯಿಂದ ಬರಲಿಕ್ಕೆ ಈಗ, ಯಾಕೆಂದರೆ ಬೇರೆ ಬೇರೆ ಕಡೆ ಇರೋದರಿಂದ ಎಲ್ಲರಿಗೂ ಒತ್ತು ಕೊಡಬೇಕಾಗಿರೋದ್ರಿಂದ ಕೆಲವು ಜನ ಮಾತ್ರ ಇಲ್ಲಿಗೆ ಬರ್ತಿದ್ದಾರೆ. ಓಕೆ. ಎಷ್ಟು 1,000 ಜನ ಕಾರ್ಯಕರ್ತರು ಸೇರಿಸ್ತಿರೋದು? ಎಷ್ಟು 1,000 ಅನ್ನೋ ವಿಚಾರದಲ್ಲಿ ಬಂದಾಗ ಸರ್, ನಾವು ನಮ್ಮದು ನಮ್ಮ ಪಕ್ಷದ ಸಿದ್ಧಾಂತ ಏನಂದರೆ ಆಡಂಬರ ಇಲ್ಲ, ಅಬ್ಬರ ಇಲ್ಲ. ನಾವೇನಿದ್ರೂ ಸುಮ್ಮನೆ ಪರಕೆಯಲ್ಲಿ ಗುಡಿಸೋ ಲೆಕ್ಕದಲ್ಲಿ ಅಷ್ಟೇನೆ. ನಮ್ಮ ಕಾರ್ಯಕರ್ತರು ಸ್ವ ಇಚ್ಛೆಯಿಂದ ಸ್ವಯಂ ಪ್ರೇರಿತರಾಗಿ ಎಷ್ಟು ಜನ ಬರ್ತಾರೋ ಅಷ್ಟು ಜನನ ಕರ್ಕೊಂಡು ಬಂದು ನಾವು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ. ಓಕೆ. ಇದು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯ ರಾಮಾಂಜನಪ್ಪರ ಒಂದು ಮಾತು. ಅವರು ಸಹ 17ನೇ ತಾರೀಕು ಸೋಮವಾರ 1:30 ನಾಮಪತ್ರ ಸಲ್ಲಿಸ್ತೀವಿ, ಜಿಲ್ಲಾ ಮತ್ತು ರಾಜ್ಯದ ನಾಯಕರುಗಳು ಸಾಥ್ ಕೊಡ್ತಾರೆ. ಯಾವ್ಯಾವ ಕಾರ್ಯಕರ್ತರು ಸ್ವಇಚ್ಛೆಯಿಂದ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಬರ್ತಾ ಇದ್ದಾರಂತ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಓಕೆ. ಪಾವಗಡ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ HP ವೆಂಕಟೇಶ್ ಅವರು ಯಾವತ್ತು ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದನ್ನು ಅವರ ಮಾತಿಂದಲೇ ನಾವು ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ತಾವು ನಾಮಪತ್ರವನ್ನು ಯಾವತ್ತು ಸಲ್ಲಿಸ್ತೀರಂತ? ಮಂಗಳವಾರ 18ನೇ ತಾರೀಕು ಮಂಗಳವಾರ 12ರಿಂದ 12:30 ಟೈಮ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಅವತ್ತಿನ ದಿವಸ ನಾಮಪತ್ರ ಸಲ್ಲಿಕೆ ಮಾಡ್ತಿದ್ದೀನಿ. ಸರ್ ನಾಮಪತ್ರ ಸಲ್ಲಿಸೋದಕ್ಕೆ ರಾಜ್ಯ ಮುಖಂಡರುಗಳು ನಾಯಕರು ಯಾರು ಬರ್ತಾವ್ರೆ ಅಂತ? ಮಾನ್ಯ KPCC ಅಧ್ಯಕ್ಷರಾದಂಥ DK ಶಿವಕುಮಾರ್ ಬರ್ತಿದ್ದಾರೆ, ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಿಗೆಲ್ಲ ಇನ್ನೂ ಕೇಳಿಲ್ಲ. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ನಮ್ಮ ಹಿರಿಯ ನಾಯಕರಿಗೆಲ್ಲ ಆಹ್ವಾನ ಮಾಡ್ತೀನಿ, ಭಾಗವಹಿಸ್ತಾರೆ ಎಲ್ಲರೂ. ಸರ್ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ತಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಜನ ಬರ್ತಾರೆ ಅಂತ, ತಮಗೆ ಸಾಥ್ ನೀಡ್ತಾರೆ ಸೇರ್ತಾರೆ ಅಂತ? ನಮ್ಮ ನಿರೀಕ್ಷೆಗೂ ಮೀರಿ ಸೇರ್ತಾರೆ. ಓಕೆ. ನಿರೀಕ್ಷೆಗೆ ಮೀರಿದ್ರೆ ಒಂದು 50-60 ಸೇರ್ಬೋದು, ಅದು ಹೇಳಿದ್ರೆ ತಪ್ಪಾಗುತ್ತೇನೋ, ನೀವೇ ನೋಡ್ತೀರಲ್ಲ ಸರ್. ನೋಡಿ ಸರ್, ಈಗ
ನಾಮಪತ್ರ ಸಲ್ಲಿಸೋ ಆದ ನಂತರ ಮತ್ತೆ ಪ್ರಚಾರ ಯಾವ ರೀತಿ ಇರುತ್ತೆ ಅಂತ ತಮ್ಮ ಪಕ್ಷದಿಂದ? ಪ್ರಚಾರ ಪ್ರತಿ ಬೂತ್ಗೂ ಹೋಗ್ತೀವಿ, ಕಾರ್ಯಕರ್ತರನ್ನ ವೋಟರ್ಗಳನ್ನ ಮನವೊಲಿಸ್ತೀವಿ. ಪಕ್ಷದ ಪರವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ಬಿಟ್ಟಂಥ ಏನು ನಮ್ಮ ಪ್ರಣಾಳಿಕೆಯ ಮೂರು ಅಂಶಗಳೇನು ಹೇಳಿದ್ದೀವಿ ಆ ಥರ ಎಲ್ಲ ಪ್ರಚಾರ ಮನೆ ಮನೆಗೂ ಪ್ರಚಾರ ಮಾಡ್ತೀವಿ. ಸರ್, ಈಗಾಗಲೇ ಎಷ್ಟು ಸುತ್ತು ಪ್ರಚಾರ ಮಾಡಿದ್ದೀರಂತ ತಾಲೂಕಿನಾದ್ಯಂತ ಹಳ್ಳಿಗಳಿಗೆ? ನಿರಂತರವಾಗಿ 3-4 ವರ್ಷದಿಂದ ಸುತ್ತಾನೇ ಇದ್ದೀನಿ. ಈಗಲೂ ಇನ್ನೂ ಜಾಸ್ತಿ ಆಗಿದೆ, ಇನ್ನೂ 2-3 ರೌಂಡ್ ಮಾಡ್ತೀನಿ ಕ್ಷೇತ್ರ. ಸರ್, ಡಿ ಕೆ ಶಿವಕುಮಾರ್ ಯಾವ ಮಾರ್ಗದಲ್ಲಿ ಬರ್ತಾರಂತ ಅಂದರೆ ರಸ್ತೆ ಮೂಲಕನಾ ಅಥವಾ ಹೆಲಿಕಾಪ್ಟರ್ ಮುಖಾಂತರ ಬರ್ತಾರೆ? ಥ್ಯಾಂಕ್ ಯು.